ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಎ1 ಆರೋಪಿಯಾಗಿ ಲೋಕಾಯುಕ್ತದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅದು ಲಂಚವನ್ನ ಸ್ವೀಕರಿಸಿದಂತ ಒಂದು ಪ್ರಕರಣ ತಮ್ಮ ಮಗ ಪ್ರಶಾಂತ್ ಮಾಡಾಳ್ ರವರು ಲಂಚವನ್ನ ರಿಡೆಂಡ್ ಆಗಿ ಸ್ವೀಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದ ನಂತರದಲ್ಲಿ ಎ1 ಆರೋಪಿಯನ್ನಾಗಿ ಮಾಡಾಳ್ ವಿರೂಪಾಕ್ಷ ರವರನ್ನ ಎಫ್ಐಆರ್ ನಲ್ಲಿ ಸೂಚಿಸಲಾಗಿತ್ತು ಇದೀಗ ಅವರ ಪರವಾಗಿ ವಾದವನ್ನ ಮಂಜೂರು ವಾದವನ್ನ ಮಾಡು ಮುಖಾಂತರವಾಗಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಂತ ಹಿರಿಯ ನ್ಯಾಯವಾದಿಗಳಾದಂತ ಕೆ ಸುಮನ್ ಅವರು ನನ್ನ ಜೊತೆಯಲ್ಲಿದ್ದಾರೆ ಅವರನ್ನ ಕೇಳೋಣ ಸರ್ ಯಾವೆಲ್ಲ ಗ್ರೌಂಡ್ಸ್ ಮೇಲೆ ನೀವು ಇವತ್ತು ವಾದವನ್ನ ಮಾಡಿ ಒಂದು ಮೇಲ್ನೋಟಕ್ಕೆ ಎಫ್ಐಆರ್ ಅಲ್ಲಾಗ್ಲಿ ಪಿರಿಯಾದ ಕಂಪ್ಲೈಂಟ್ ಅಲ್ಲಾಗ್ಲಿ ಅಥವಾ ಟ್ರ್ಯಾಪ್ ಮೆಜರ್ ನಲ್ಲಾಗ್ಲಿ ಯಾವುದರಲ್ಲೂ ಕೂಡ ವಿರೂಪಾಕ್ಷಪ್ಪನವರ ವಿರುದ್ಧವಾಗಿ ಏನೂ ಇಲ್ಲ ಟ್ರ್ಯಾಪ್ ಮಹಜರಲ್ಲಿ ಲೋಕಾಯುಕ್ತ ಪೊಲೀಸ್ನವರೇ ಹೇಳಿದ್ದಾರೆ ಏನಂತ ಈಗಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ವಿರೂಪಾಕ್ಷಪ್ಪನವರ ವಿರುದ್ಧವಾಗಿ ನಮ್ಮ ಹತ್ರ ಯಾವ ಆಧಾರವೂ ಇಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಆದ ಕಾರಣ ಪ್ರೈಮಾ ಫೇಸಿ ಕೇಸೇ ಇಲ್ಲ ಅಂದರೆ ಇನ್ನೇನಿದೆ ಇಮಿಡಿಯೇಟಾಗಿ ಇದನ್ನು ಜಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟು ಗುರುಪಕ್ ಸಿಂಗ್ ಕೇಸು ಅದನ್ನು ಆಧಾರದ ಮೇಲೆ ನಾನು ಕೇಳಿದೆ ಜಾಮೀನು ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು ಸರ್ ಇವತ್ತು ಎಸ್ ಪಿ ಪಿ ಅವರು ಅಂದರೆ ಬಿ ಬಿ ಪಾಟೀಲ್ ಅವರು ನ್ಯಾಯಾಲಯಕ್ಕೆ ಹಾಜರಾಗದಿರುವಂಥದ್ದು ಸಹ ಜಾಮೀನು ಮಂಜೂರಿಗೆ ಒಂದು ರೀತಿಯಲ್ಲಿ ವರದಾನ ಆಯ್ತಾ ಇಲ್ಲ ತದನಂತರ ಬಂದರಲ್ಲ ಹಾಜರಾದರಲ್ಲ ಬಿ ಬಿ ಪಾಟೀಲ್ ಅವರು ಹಾಜರಾಗಿದ್ದರು ಅವ್ರ ಪರವಾಗಿ ಅವರು ಕಲೀಗಿದ್ದರು ತದನಂತರ ಅವರೇ ಹಾಜರಾಗಿದ್ದರು ಇವತ್ತು ಯಾವೆಲ್ಲ ಕಂಡೀಷನ್ಸ್ಗಳನ್ನು ಹಾಕುವ ಮುಖಾಂತರವಾಗಿ ಜಾಮೀನನ್ನು ಮಂಜೂರು ಐದು ಲಕ್ಷದ ಬಾಂಡು ಎರಡು ಶೂರಿಟಿ ತನಿಖಾಧಿಕಾರಿ ಜೊತೆಯಲ್ಲಿ ತನಿಖೆ ಮಾಡಲಿಕ್ಕೆ ಸಹಕರಿಸಬೇಕು 48 ಗಂಟೆ ಒಳಗಾಗಿ ಈ ಜಾಮೀನು ಆದೇಶ ಕೈಯಲ್ಲಿ ಸಿಕ್ಕಿ 48 ಗಂಟೆ ಒಳಗಾಗಿ ಅವರು ತನಿಖಾಧಿಕಾರಿ ಜೊತೆಯಲ್ಲಿ ತನಿಖಾಧಿಕಾರಿ ಮುಂದೆ ಹಾಜರುಪಡಿಸಬೇಕು ಹಾಜರಿ ಆಗಬೇಕು ನಾಲ್ಕನೇದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಕಂಪನಿಗೆ ಹೋಗಲೇಬಾರ್ದು ಇವರು ಈಗ ಚೇರ್ಮನ್ ಅಲ್ಲ ಅವರು ಹೋಗೋದೂ ಇಲ್ಲ ಸರ್ ಒಂದು ಟ್ರ್ಯಾಪ್ ಆಗಿದ್ದು ಒಂದು ಪ್ರಕರಣ ಆಯಿತು ಅಂದರೆ ಮನೆಯಲ್ಲೂ ಸಹ 6 ಕೋಟಿ ಸಿಕ್ಕಿತ್ತು ಆ ಮನೆ ವಿರೂಪಾಕ್ಷಪ್ಪ ಅವರಿಗೆ ಸೇರಿದ್ದು ಅನ್ನುವಂಥದ್ದನ್ನು ಲೋಕಾಯುಕ್ತರು ಹೇಳಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಇಲ್ಲ ಸುಳ್ಳು ಆ ಮನೆ ವಿರೂಪಾಕ್ಷಪ್ಪನವ್ರದ್ದಲ್ಲ ಒಟ್ಟಾರೆಯಾಗಿ ನೆಕ್ಸ್ಟ್ ಇಯರಿಂಗ್ ಯಾವಾಗ ಇರುತ್ತೆ ಇನ್ನು ಮುಂದೆ ಹೇಗಿರುತ್ತೆ ಸರ್ 17/3 ನೆಕ್ಸ್ಟ್ ಡೇಟು ಲೋಕಾಯುಕ್ತ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ಸ್ ಹಾಕಬೇಕು ಹಾಕಾದ ನಂತರ ತೀರ್ಮಾನ ಮಾಡೋಣ ಥ್ಯಾಂಕ್ ಯು ಇದಿಷ್ಟು ಹಿರಿಯ ನ್ಯಾಯವಾದಿಗಳಾದಂತಹ ಕೆ ಸುಮನ್ ರವರು ಹೇಳುವಂತಹ ಮಾತು ಒಟ್ಟಾರೆಯಾಗಿ ಏನು ವಿರೂಪಾಕ್ಷಪ್ಪ ಅವರಿಗೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಮಧ್ಯಂತರ ಜಾಮೀನನ್ನು ಅದಕ್ಕೆ ಅವರ ಆರೋಗ್ಯದ ಗ್ರೌಂಡ್ಸ್ ಮೇಲೆ ಮತ್ತು ಇವರ ವಿರೂಪಾಕ್ಷಪ್ಪ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ಆಧಾರಗಳು ಇಲ್ಲ ಅನ್ನುವಂಥ ಕಾರಣಕ್ಕೆ ಜಾಮೀನು ಮಂಜೂರಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ಪುಟ್ಟರಾಜು ಪವರ್ ಟಿವಿ ಬೆಂಗಳೂರು